ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಟೂ ರೂಮ್ ಬಿಲ್ಡಿಂಗ್ನ ಯಾವ ರೀತಿ ಎಸ್ಟಿಮೇಷನ್ ಮಾಡ್ಕೋಬೇಕು ಅಂತ ತಿಳ್ಕೊಳ್ಳೋಣ. ಸೊ ಡೀಟೇಲ್ ಆ್ಯಂಡ್ ಎಕ್ಸಾಕ್ಟ್ ಎಸ್ಟಿಮೇಷನ್ ಆಫ್ ಅ ಬಿಲ್ಡಿಂಗ್. ಇವಾಗ ಟೂ ರೂಮ್ ಬಿಲ್ಡಿಂಗ್ ಕೊಟ್ಟಿದ್ದಾರೆ, ಸೊ ಕ್ವೆಶನ್ಸ್ನ ಓದೋಣ. ಸೊ ಎಸ್ಟಿಮೇಟ್ ದ ಕ್ವಾಂಟಿಟಿ ಫಾರ್ ದ ಫಾಲೋವಿಂಗ್ ಐಟಮ್ಸ್ ಆಫ್ ವರ್ಕ್ ಫಾರ್ ಟೂ ರೂಮ್ ಬಿಲ್ಡಿಂಗ್ ಶೋಯಿಂಗ್ ಫಿಗ್. ನಮ್ದು ಟೂ ರೂಮ್ ಬಿಲ್ಡಿಂಗ್ ಕೊಟ್ಟಿದ್ದಾರೆ, ಸೊ ಇದ್ರ ನಮಗೆ ಎಸ್ಟಿಮೇಟ್ ದ ಕ್ವಾಂಟಿಟಿ ಅಂತ ಕೇಳಿದ್ದಾರೆ. ಸೊ ಏನೇನು ಫೈಂಡ್ ಔಟ್ ಮಾಡ್ಕೋಬೇಕು ಅಂತಂದರೆ, ಅರ್ತ್ ವರ್ಕ್, ಎಕ್ಸ್ಕವೇಷನ್, ಫೌಂಡೇಶನ್, ಪಿಸಿಸಿ, ಬೆಡ್, ಕಾಂಕ್ರೀಟ್, ಸೊ ಫಸ್ಟ್ ಕ್ಲಾಸ್ ಬ್ರಿಕ್ ಮೇಸನ್ರಿ, ಸೂಪರ್ ಸ್ಟ್ರಕ್ಚರ್ ಕೊಟ್ಟಿದ್ದಾರೆ. ಸೊ ಲಾಂಗ್ ವಾಲ್, ಶಾರ್ಟ್ ವಾಲ್ ಮೆಥಡಲ್ಲಿ ಸಾಲ್ವ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಟೂ ರೂಮ್ ಬಿಲ್ಡಿಂಗ್ಸ್ನ ಕೊಟ್ಟಿದ್ದಾರೆ, ಅದು ರೂಮ್ನ ಡೈಮೆನ್ಷನ್ಸ್ 4x6 meter, ರೂಮ್ ಇನ್ನೊಂದು ರೂಮ್ನ ಡೈಮೆನ್ಷನ್ 6x6 meter ಇದೆ. ಸೊ ಇಲ್ಲಿ ಅದರ ಕ್ರಾಸ್ ಸೆಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಇದನ್ನ ಆ ಡೈಮೆನ್ಷನ್ಸ್ ಮೀಟರ್ನಲ್ಲೇ, ಈ ಡೈಮೆನ್ಷನ್ಸ್ ಎಲ್ಲ ಮೀಟರ್ನಲ್ಲೇ ಇದೆ. ಇವಾಗ ಇಂಡೆಕ್ಸ್, ಸೊ ಡೋರ್ದು ಸೈಜು, ವಿಂಡೋ ಸೈಜು, ಶೆಲ್ಫ್ ಸೈಜ್ ಕೂಡ ಕೊಟ್ಟಿದ್ದಾರೆ. ಈ ಸೈಜ್ ಅಂದರೆ ಕಪಾಟ್ ಅಂತಾರೆ. ಸೊ ಇಲ್ಲಿ ಇಲ್ಲಿ ಎರಡಿದೆ, ಎರಡು ಕಪಾಟ್ ಇದೆ, ಅದ್ರ ಸೈಜ್ ಕೂಡ ಕೊಟ್ಟಿದ್ದಾರೆ. ಇವಾಗ ನಾವು ಈ ಮತ್ತೆ ಲಾಂಗ್ ವಾಲ್, ಶಾರ್ಟ್ ವಾಲ್ ಮೆಥಡ್ನಿಂದ ಬಿಡಿಸೋಣ. ಫಸ್ಟ್ ಲಾಂಗ್ ವಾಲ್, ಶಾರ್ಟ್ ವಾಲ್, ಔಟರ್ ಟು ಔಟರ್ ಡಿಸ್ಟೆನ್ಸ್ ಅಥವಾ ಸೆಂಟರ್ ಟು ಸೆಂಟರ್ ಲೆಂತ್ ತೊಗೊಬೋದು. ಎರಡು ಮೆಥಡ್ ಇದ್ದಿದೆ, ಒಂದು ಔಟರ್ ಟು ಔಟರ್ ತೊಗೊಬೋದು, ಇಲ್ಲ ಅಂದರೆ ಸೆಂಟರ್ ಲೆಂತ್. ಸೆಂಟರ್ ಲೆಂತ್ನಿಂದ ಅಂದರೆ ಹಾಫ್ ಆಫ್ ಬ್ರೆಡ್ ಆನ್ ಒನ್ ಸೈಡ್ ಅಥವಾ ಹಾಫ್ ಆಫ್ ಬ್ರೆಡ್ ಆನ್ ಅದರ್ ಸೈಡ್. ಈ ಎರಡು ಮೆಥಡ್ನಲ್ಲಿ ನಾವು ಲಾಂಗ್ ಶಾರ್ಟ್ ವಾಲ್ನ ತೊಗೋದಿವಿ. ಸೊ ಇವಾಗ ನಾವು ಸೆಂಟರ್ ಟು ಸೆಂಟರ್ ಲೆಂತ್, ಹಾಫ್ ಆಫ್ ದ ಬ್ರೆಡ್ ಒನ್ ಸೈಡ್ ಆ್ಯಂಡ್ ಹಾಫ್ ಆಫ್ ದ ಬ್ರೆಡ್ ಎನದರ್ ಸೈಡ್ನ ತೊಗೊಳೋಣ. ಸೊ ಇನ್ನೊಂದು ಸೆಂಟರ್ ಲೆಂತ್ ಪ್ಲಸ್ ಒನ್ ಬ್ರೆಡ್ ಇಫ್ ದ ಬೋತ್ ಸೈಡ್ ಫೌಂಡೇಶನ್ ಸೇಮ್ ಇದ್ದಾಗ, ಬೋತ್ ಸೈಡ್ ಫೌಂಡೇಶನ್ ಸೇಮ್ ಇದ್ದಾಗ ನಾವು ಸೊ ಸೆಂಟರ್ ಲೆಂತ್ ಪ್ಲಸ್ ಒನ್ ಬ್ರೆಡ್ ಮಾತ್ರ ತೊಗೋತೀವಿ, ಎರಡು ಕಡೆ ಸೇಮ್ ಫೌಂಡೇಶನ್ಸ್ ಇತ್ತಂದರೆ. ಸೊ ಇವಾಗ ಸಿಂಗ್ಲಿ ಇವಾಗ ನಾವು ಶಾರ್ಟರ್ ವಾಲ್ ಇನ್ನೊಂದು ಇನ್ನರ್ ಅಂತ ತೊಗೋತೀವಿ, ಇಲ್ಲಾಂದರೆ ಸೆಂಟರ್ ಲೆಂತ್ ಮೈನಸ್ ಒನ್ ಬ್ರೆಡ್ ಥರ ಮಾಡ್ಕೊತೀವಿ. ಸೊ ಶಾರ್ಟ್ ವಾಲ್ದ ಲೆಂತ್ನ ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಸೆಂಟರ್ ಟು ಸೆಂಟರ್ ಲೆಂತ್ ಅದರಲ್ಲಿ ಮೈನಸ್ ಒನ್ ಬ್ರೆಡ್ ಮಾಡ್ತೀವಿ. ಅದೇ ರೀತಿ ಲಾಂಗ್ ವಾಲ್ ಸೆಂಟರ್ ಟು ಸೆಂಟರ್ ಲೆಂತ್ ಇವಾಗ ನಾವು ಲಾಂಗ್ ವಾಲ್ ಶಾರ್ಟ್ ವಾಲ್ ಹೋಗೋಣ. ಸೊ ಲಾಂಗ್ ವಾಲ್ ಅಂತಂದರೆ ಯಾವ್ದ್ರದ್ದು ಲೆಂತ್, ಯಾವ್ದ್ರದ್ದು ವಾಲ್ ಲೆಂತ್ ಜಾಸ್ತಿ ಇರುತ್ತೋ ಅದನ್ನು ನಾವು ಲಾಂಗ್ ವಾಲ್ ಅಂತ ಕರಿತೀವಿ. ಯಾವ್ದ್ರದ್ದು ಲೆಂತ್ ಕಡಿಮೆ ಇರುತ್ತೋ ಅದನ್ನು ನಾವು ಶಾರ್ಟ್ ವಾಲ್ ಅಂತ ಕರಿತೀವಿ. ಸೊ ಲಾಂಗ್ ವಾಲ್ ಲೆಂತ್ ನಾವು ಸೆಂಟರ್ ಟು ಸೆಂಟರ್ ಲೆಂತ್ ಹೋಗಿ ಅಂದರೆ ಈ ಸೆಂಟರ್ದಿಂದ ಇನ್ನೊಂದು ಸೆಂಟರ್ದಿಂದವರೆಗೆ ನಮ್ಮ ಲಾಂಗ್ ವಾಲ್ದು ಲೆಂತ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೋದು. ಸೊ ಇವಾಗ ಇದು ನಮ್ಮದು ಲಾಂಗ್ ವಾಲ್ ಆಗುತ್ತೆ, ಇದು ಎರಡು, ಇದು ನಮ್ಮದು ಶಾರ್ಟ್ ವಾಲ್ ಆಗುತ್ತೆ. ಸೊ ಇವಾಗ ಲಾಂಗ್ ವಾಲ್ ಲೆಂತ್ನ ಕ್ಯಾಲ್ಕುಲೇಟ್ ಮಾಡ್ಕೋಣ. ಸೊ ಸೆಂಟರ್ ಟು ಸೆಂಟರ್ದಿಂದ ಈ ಸೆಂಟರ್ ನಮ್ಮದು ವಾಲ್ ಥಿಕ್ನೆಸ್ ಎಷ್ಟಿದೆ 0.3 ಕೊಟ್ಟಿದ್ದಾರೆ. ಇಲ್ಲಿ ವಾಲ್ ಥಿಕ್ನೆಸ್ 0.3 ಇದೆ. ಸೊ ಈ ವಾಲ್ ಥಿಕ್ನೆಸ್ 0.3/2 ಅಂದರೆ 0.15 ಪ್ಲಸ್ ಇದ್ರದ್ದು ಲೆಂತ್, ರೂಮಿಂಗ್ ಲೆಂತ್ ಎಷ್ಟಿದೆ 4 meter. ಸೊ 4 meter ಪ್ಲಸ್ 0.3 ಆಮೇಲೆ 6 meter, ಅದೇ ರೀತಿ 6 meter ಪ್ಲಸ್ 0.3/2 ಅಂದರೆ 0.15. ಸೊ ಟೋಟಲ್ ನಮ್ಮ ಲೆಂತ್ ಎಷ್ಟು ಬಂದಿದೆ 10.6 meter ಇದೆ. ಅದೇ ರೀತಿ ಶಾರ್ಟ್ ವಾಲ್ದು ಲೆಂತ್ ಕೂಡ ಸೆಂಟರ್ ಟು ಸೆಂಟರ್ ಅಂದರೆ ಸೇಮ್ ಈ ಸೆಂಟರ್ದಿಂದ ಈ ಸೆಂಟರ್ವರೆಗೂ ನಮ್ಮದು ಲೆಂತ್ ನೋಡ್ಕೋಬೋದು. ಸೊ ಇದು 0.3/2 ಅಂದರೆ 0.15 ಆಮೇಲೆ 6 + 0.3/2. ಸೊ ಎಷ್ಟು ಬಂದಿದೆ 6.3 meter ಇದೆ. ನಮ್ಮದು ಲಾಂಗ್ ವಾಲ್ ಲೆಂತ್ ಎಷ್ಟಿದೆ 10.6 ಇದೆ, ಅದೇ ಶಾರ್ಟ್ ವಾಲ್ದು ಲೆಂತ್ 6.3 ಇದೆ. ಲಾಂಗ್ ವಾಲ್ ಲೆಂತ್ ಎಷ್ಟಿದೆ 10.6 meter ಇದೆ. ಅದೇ ರೀತಿ ಶಾರ್ಟ್ ವಾಲ್ ಲೆಂತ್ ಎಷ್ಟಿದೆ 6.3 meter ಇದೆ. ಇವಾಗ ನಾವು ಕ್ವಾಂಟಿಟಿನ ಕಂಡುಕೋಬೇಕು ಅಂದರೆ ಮೊದಲು ಇದನ್ನು ಟ್ಯಾಬ್ಲೆಟ್ ಕಾಲಮ್ ಬೇಕು. ಸೀರಿಯಲ್ ನಂಬರ್, ಪರ್ಟಿಕ್ಯುಲರ್ ಐಟಮ್, ನಂಬರ್ಸ್, ಲೆಂತು, ಬ್ರೆಡ್ಡು, ಡೆಪ್ತು, ಕ್ವಾಂಟಿಟಿ, ಆಮೇಲೆ 3 marks ಅಂತ ಹಾಕೋಬೇಕು. ಸೊ ಇದನ್ನು ನಮ್ಮ ಟ್ಯಾಬ್ಲೆಟ್ ಕಾಲಮ್ ಹಾಕ್ಕೊಂಡು ನಾವು ಎಸ್ಟಿಮೇಟ್ ಮಾಡ್ತೀವಿ. ಸೊ ಇವಾಗ ಫಸ್ಟ್ ಏನು ಕಂಡಿದೆ ಅಂದರೆ ಅರ್ತ್ ವರ್ಕ್ ಎಕ್ಸ್ಕವೇಷನ್. ಸೊ ಅರ್ತ್ ವರ್ಕ್ ಎಕ್ಸ್ಕವೇಷನಲ್ಲಿ ಫಸ್ಟು ಈ ಒಂದು ಲಾಂಗ್ ವಾಲು, ಆಮೇಲೆ ಶಾರ್ಟ್ ವಾಲ್ ಅಂತ ಬರ್ಕೊತೀವಿ. ಸೊ ನಂಬರ್ಸ್ ನಮಗೆ ಲಾಂಗ್ ವಾಲ್ ಎಷ್ಟಿದೆ ಇಲ್ಲಿ ನೋಡಿ, ನಮ್ಮ ಲಾಂಗ್ ವಾಲ್ ಎಷ್ಟಿದೆ ಇದೊಂದು ಇದೊಂದು. ಸೊ ಟೂ ನಂಬರ್ಸ್. ಸೊ 2 numbers ಇದೆ ಲಾಂಗ್ ವಾಲು. ಸೊ ಅದರ ಲೆಂತ್ ನೋಡಿ. ಸೊ ಲಾಂಗ್ ವಾಲ್ ಲೆಂತ್ ಎಷ್ಟಿದೆ ಅಂತಂದರೆ ನಮ್ಮದು ಇವಾಗ 10.6 ಲಾಂಗ್ ವಾಲ್ ಲೆಂತ್ ಇದೆ. ಬಟ್ ಅದನ್ನು ನಾವು ಪ್ಲಸ್ ಬ್ರೆಡ್ನ ಪ್ಲಸ್ ಮಾಡ್ಕೋಬೇಕು. ಸೊ ಲಾಂಗ್ ವಾಲ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಂತಂದರೆ ಪ್ಲಸ್ ಬ್ರೆಡ್ನ ಪ್ಲಸ್ ಮಾಡ್ಕೊಂಡು ನಮ್ಮ ಟೋಟಲ್ ಲಾಂಗ್ ವಾಲ್ ಲೆಂತ್ ಸಿಗುತ್ತೆ. ಸೊ ನಮ್ಮದು ಇವಾಗ 10.6 + 1.1 ಏನಂತಂದರೆ ಅರ್ತ್ ವರ್ಕ್ ಎಕ್ಸ್ಕವೇಷನ್ ನಮ್ಮದು ವಿಡ್ತ್. ನಾವು ಎಕ್ಸ್ಕವೇಷನ್ ಹೆಂಗೆ ಮಾಡ್ತೀವಿ, ಗ್ರೌಂಡ್ ಲೆವೆಲ್ ಕೆಳಗಡೆ ಈ 1 meter ಲೆಂತ್ಗೆ ಎಕ್ಸ್ಕವೇಟ್ ಮಾಡ್ತೀವಿ. ಸೊ ಇದ್ರ ನಮ್ಮದು ಎಕ್ಸ್ಕವೇಟ್ ಎಷ್ಟು ವಿಡ್ ಮಾಡ್ತೀವಿ ಅಂದರೆ 1.1 meter ಎಕ್ಸ್ಕವೇಟ್ ಮಾಡ್ತೀವಿ. ಇದು ನಮ್ಮದು ಬ್ರೆಡ್ ಇದು, ಇಷ್ಟು ನಮ್ಮ ಬ್ರೆಡ್ಗೆ ನಾವು ಎಕ್ಸ್ಕವೇಟ್ ಮಾಡ್ತೀವಿ. ಡೆಪ್ತ್ ಎಷ್ಟಿದೆ 1 meter ಇದೆ. ಸೊ ಅದೇ ರೀತಿ ನಾವು ಬ್ರೆಡ್ತ 1.1 meter, ಆಮೇಲೆ ಡೆಪ್ತ್ 1 meter ಅಂತ ಕ್ಯಾಲ್ಕುಲೇಟ್ ಮಾಡ್ಕೊತೀವಿ. ಅಂದರೆ ಇಲ್ಲಿ 10.6 ಪ್ಲಸ್ ಬ್ರೆಡ್ನ ಪ್ಲಸ್ ಮಾಡ್ಕೊಂಡು ನಮ್ಮದು ಲೆಂತ್ ಸಿಗುತ್ತೆ 11.7 meter. ಅದನ್ನು ನಾವು ಲೆಂತಲ್ಲಿ ಬರ್ಕೊತೀವಿ. ಬ್ರೆಡ್ತ್ 1.1, ಡೆಪ್ತ್ 1. ಸೊ ನಮ್ಮದು ಇವು 4 ಇಂಟು ಮಾಡಿದರೆ 25.74 ಬರುತ್ತೆ ಮೀಟರ್ ಕ್ಯೂಬ್ನಲ್ಲಿ. ಅದೇ ರೀತಿ ಶಾರ್ಟ್ ವಾಲ್ ಕೂಡ, ನಮ್ಮ ಶಾರ್ಟ್ ವಾಲ್ಸ್ ಎಷ್ಟಿವೆ ಅಂತಂದರೆ ಇದು ನಮ್ಮ ಶಾರ್ಟ್ ವಾಲ್ಸ್. ಸೊ ನಮ್ಮ ಶಾರ್ಟ್ ವಾಲ್ 1, 2, 3 ಶಾರ್ಟ್ ವಾಲ್ಸ್ ಇದ್ದಾವೆ, ಅದಕ್ಕೆ ನಾವು 3 ಅಂತ ಬರ್ಕೊತೀವಿ. ಇವಾಗ ನಮ್ಮದು ಶಾರ್ಟ್ ವಾಲ್ ಲೆಂತ್ಗೆ ನಾವು ಲೆಂತ್ 6.3 ಇದೆಯಲ್ಲ, 6.3 ಮೈನಸ್ ಬ್ರೆಡ್ನ ಮೈನಸ್ ಮಾಡ್ತೀವಿ. ನಾವು ಲಾಂಗ್ ವಾಲ್ ಲೆಂತ್ಗೆ ನಾವು ಬ್ರೆಡ್ನ ಪ್ಲಸ್ ಮಾಡ್ತೀವಿ. ಅದೇ ರೀತಿ ಶಾರ್ಟ್ ವಾಲ್ ಲೆಂತ್ಗೆ ನಾವು ಬ್ರೆಡ್ನ ಮೈನಸ್ ಮಾಡ್ತೀವಿ. ಸೊ ಲಾಂಗ್ ವಾಲ್ಗೆ ಪ್ಲಸ್, ಶಾರ್ಟ್ ವಾಲ್ಗೆ ಮೈನಸ್. ಅದು ಯಾಕೆ ಹಂಗೆ ಅಂತಂದರೆ ಇವಾಗ ಇದು ನಮ್ಮದು 2 ಇದೆಯಲ್ಲ, ಸೊ ಫಸ್ಟ್ ನಾವು ಲಾಂಗ್ ವಾಲ್ಗೆ ನಾವು ಬ್ರೆಡ್ನ ಪ್ಲಸ್ ಮಾಡ್ಕೋತೀವಲ್ಲ. ಸೊ ಇದು ನಮ್ಮದು ಪೂರ್ತಿ ಲಾಂಗ್ ವಾಲ್ ಇರುತ್ತೆ. ಸೊ ಲಾಂಗ್ ವಾಲ್ ನಾವು ಹೆಂಗೆ ಮಾಡಿರ್ತೀವಿ ಅಂದರೆ ಈ ಲೆಂತ್ನಿಂದ ಈ ಲೆಂತ್ಗೆ ಸೆಂಟರ್ ಲೆಂತ್ ನಮ್ಮದು 10.6 ಇದೆ ಈ ಲೆಂತ್ನಿಂದ. ಸೊ ಈ ಲೆಂತ್ ಸೆಂಟರ್ ಇಷ್ಟೊಂದು ಅಷ್ಟೇ, 10.6 ಇದೆ, 10.6. ಸೊ ಇವಾಗ ನಾವು ಇದಕ್ಕೆ ಬ್ರೆಡ್ನ ಪ್ಲಸ್ ಮಾಡಿದ್ಮೇಲೆ ನಮ್ಮ ಫುಲ್ ಟೋಟಲ್ ಲೆಂತ್ ಇಷ್ಟು ಟೋಟಲ್ ಲೆಂತ್ನ ನಾವು ಪ್ಲಸ್ ಮಾಡ್ಕೊತೀವಿ. ಸೊ ಪ್ಲಸ್ ಮಾಡಿದಾಗ ಇವಾಗ ಇಷ್ಟು ಟೋಟಲ್ ಲೆಂತ್ ನಾವು
ಇವಾಗ ಅವಾಗಲೇ ಎಕ್ಸ್ಕವೇಟ್ ಮಾಡಿರ್ತೀವಿ. ಸೊ ಇವಾಗ ನಾವು ಅದೇ ರೀತಿ ಶಾರ್ಟ್ವಾಲ್ಗೂ ಕೂಡ ಈ ಲೆಂತ್ ಇಂದ ಈ ಲೆಂತ್ಗೆ ಮಾಡಿದ್ರೆ ಸೊ ಆಲ್ರೆಡಿ ಇಷ್ಟು ಎಕ್ಸ್ಕವೇಟ್ ಮಾಡಿರ್ತೀವಿ, ಮತ್ತೆ ಇನ್ನೊಂದು ಎಕ್ಸ್ಕವೇಟ್ ಮಾಡಿದ್ರೆ ಅದು ಕ್ವಾಂಟಿಟಿ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ನಾವು ಅದನ್ನ ಬ್ರೆಡ್ನ ಮೈನಸ್ ಮಾಡ್ಕೊಂಡು ಸೊ ಇಷ್ಟು ಲೆಂತ್ಗೆ ಮಾತ್ರ ನಾವು ಈ ಲೆಂತ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದಕ್ಕೆ ನಾವು ಇಲ್ಲಿ ಬ್ರೆಡ್ನ ಮೈನಸ್ ಮಾಡ್ಕೊತೀವಿ, ಇಲ್ಲಿ ಬ್ರೆಡ್ನ ಪ್ಲಸ್ ಮಾಡ್ಕೊಂಡಿರ್ತೀವಿ. ಸೊ ಆಲ್ರೆಡಿ ಇಷ್ಟು ಎಕ್ಸ್ಕವೇಟ್ ಮಾಡಿರ್ತೀವಲ್ಲ ಈ ಲೆಂತ್ನ, ಸೊ ಇಲ್ಲಿ ಅದಕ್ಕೆ ಓನ್ಲಿ ಇಷ್ಟು ವಾಲ್ನ ಮಾತ್ರ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಾವು ಇಲ್ಲಿ ಶಾರ್ಟ್ವಾಲ್ಗೆ ಮೈನಸ್ ಮಾಡ್ಕೊತೀವಿ ಬ್ರೆಡ್ನ, ಇಲ್ಲಿ ಲಾಂಗ್ವಾಲ್ಗೆ ಪ್ಲಸ್ ಮಾಡ್ಕೊತೀವಿ. ಇದೊಂದು ನಾವು ನೆಟ್ಕೋಬೇಕು ಯಾವಾಗಲೂ ಲಾಂಗ್ವಾಲ್ ಶಾರ್ಟ್ವಾಲ್ ಲೆಂತ್ನ ಕ್ಯಾಲ್ಕುಲೇಟ್ ಮಾಡುವಾಗ ಅದನ್ನು ಲಾಂಗ್ವಾಲ್ಗೆ ಪ್ಲಸ್ ಮಾಡ್ಕೊ ಬ್ರೆಡ್ನ, ಅದೇ ರೀತಿ ಶಾರ್ಟ್ವಾಲ್ಗೆ ಮೈನಸ್ ಮಾಡ್ಕೋಬೇಕು. ಇವಾಗ ನಮ್ಮ ಟೋಟಲ್ ಲೆಂತ್ 5.2 ಇದೆ, 5.2. ಸೊ ಇದ್ರದ್ದು ಬ್ರೆಡ್ ಕೂಡ ಎಷ್ಟಿದೆ 1.1 ಮತ್ತು ಡೆಪ್ತ್ 1. ಇದು 4 ಇಂಟು ಮಾಡಿದ್ರೆ ನಮ್ದು 7.16 ಮೀಟರ್ ಕ್ಯೂಬ್ ಬರುತ್ತೆ ಕ್ವಾಂಟಿಟಿ. ಸೊ ಇವೆ ಎರಡು ನಮ್ದು ಪೂರ್ತಿ ಟೋಟಲ್ ಅಥವಾ ಎಕ್ಸ್ಕವೇಷನ್ ಶಾರ್ಟ್ ಲಾಂಗ್ವಾಲ್ ಶಾರ್ಟ್ವಾಲ್ ಕೂತಿದ್ರೆ ಸೊ ನಮ್ದು 42.9 ಮೀಟರ್ ಕ್ಯೂಬ್ ಬರುತ್ತೆ. ಅದೇ ರೀತಿ ಸೆಕೆಂಡ್ ನಮ್ದು ಏನು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ರೆ PCC ಬೆಲ್ಟ್ ಕಾಂಕ್ರೀಟ್. ಸೊ ಅದ್ರದ್ದು ಲಾಂಗ್ವಾಲ್ ಶಾರ್ಟ್ವಾಲ್ ಅಂತ ಬರ್ಕೊಂಡು ಇದು ಸೇಮ್ ಲಾಂಗ್ವಾಲ್ ಎಷ್ಟಿದೆ 2 ಇದೆ, ಸೊ ಶಾರ್ಟ್ವಾಲ್ 3 ಇದೆ. ಸೊ ಇದನ್ನು ಕೂಡ ಸೇಮ್, ಇದನ್ನ ಯಾಕೆ ಸೇಮ್ ಅಂತಂದ್ರೆ ನಾವು ಎಕ್ಸ್ಕವೇಟ್ ಅಂತೂ ಬೆಲ್ಟ್ ಕಾಂಕ್ರೀಟ್ ಇದೆಯಲ್ಲ, ಸೊ PCC ಬೆಡ್ ಕಾಂಕ್ರೀಟ್ ಅಂದ್ರೆ ಇದಿಷ್ಟೇ. ಸೊ ಇದಿಷ್ಟನ್ನೇ ಮಾತ್ರ ನಾವು PCC ಬೆಡ್ ಕಾಂಕ್ರೀಟ್ ಅಂತ ಕರಿತೀವಿ. ಸೊ ಇದನ್ನಷ್ಟನ್ನೇ ಇವಾಗ ನಾವು ಕ್ವಾಂಟಿಟಿನ ಕಂಡಿಬೇಕು. ಸೊ ಇದ್ರದ್ದು ಎಷ್ಟಿದೆ ಲೆಂತ್, ಸೊ ಇದ್ರ ಬ್ರೆತ್ 1.1 ಮೀಟರ್ ಇದೆ, ಅದೇ ರೀತಿ ಡೆಪ್ತ್ 0.3 ಮೀಟರ್ ಇದೆ. ಸೊ ನಾವು ಲೆಂತ್ನ ಇಲ್ಲೇ ಕ್ಯಾಲ್ಕುಲೇಟ್ ಮಾಡಿದ್ವಿ, ಯಾಕಂದ್ರೆ ನಮ್ಮ ಬ್ರೆತ್ 1.1 ಮೀಟರ್ ಇದೆಯಲ್ಲ, ಸೊ ಅದಕ್ಕೆ ನಮ್ದು ಸೇಮ್ ಇದ್ರ ಸೇಮೇ ಲೆಂತ್ ಬರುತ್ತೆ 11.7 ಮತ್ತು 5.2, ಆಮೇಲೆ ಅದ್ರ ಬ್ರೆತ್ 1.1, ಸೊ ಡೆಪ್ತ್ ಮಾತ್ರ 0.3 ಇದೆ. ಇದು 4 ಇಂಟು ಮಾಡಿದ್ರೆ 7.722 ಮೀಟರ್ ಕ್ಯೂಬ್ ಬರುತ್ತೆ. ಸೇಮ್ ಇದನ್ನು ಕೂಡ 4 ಇಂಟು ಮಾಡಿದ್ರೆ 5.148 ಮೀಟರ್ ಕ್ಯೂಬ್ ಬರುತ್ತೆ. ಸೊ ಇವೆರಡನ್ನ ಪ್ಲಸ್ ಮಾಡಿದ್ರೆ ನಮ್ಗೆ 12.87 PCC ಬೆಡ್ ಕಾಂಕ್ರೀಟ್ ಕ್ವಾಂಟಿಟಿ ಬರುತ್ತೆ. ನೆಕ್ಸ್ಟ್ ಥರ್ಡ್ ಒನ್ ಫಸ್ಟ್ ಕ್ಲಾಸ್ ಬ್ರೇಕ್ ಮೆಷಿನ್ ನೋಡೋಣ. ಸೊ ಲಾಂಗ್ವಾಲ್ ಶಾರ್ಟ್ವಾಲು, ಸೊ ಲಾಂಗ್ವಾಲ್ 2 ಇದೆ, ಶಾರ್ಟ್ವಾಲ್ 3 ಇದೆ. ಸೊ ಇದನ್ನ ಇವಾಗ ಲೆಂತ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ಲೆಂತ್ ನಮ್ದು 10.6 ಇದೆ, ಅದೇ ರೀತಿ ಇದು ನಮ್ದು ಹಿಂದೆ ಬ್ರಿಕ್ ವರ್ಕ್ ಲೆಂತ್, ಸಾರಿ ಬ್ರೆಡ್ ಎಷ್ಟಿದೆ ಅಂತಂದ್ರೆ ನಮ್ದು ನೋಡಿ ಬ್ರಿಕ್ ವರ್ಕ್ ಇದ್ರದ್ದು ಎಷ್ಟಿದೆ, ಬ್ರೆಡ್ 0.3 ಇದೆ. ಸೊ ಇದು ಲಾಂಗ್ವಾಲ್ಗೆ 0.3 ಪ್ಲಸ್ ಮಾಡಬೇಕು ಬ್ರೆಡ್, ಅದೇ ರೀತಿ ಶಾರ್ಟ್ವಾಲ್ಗೆ 0.3 ಮೈನಸ್ ಮಾಡಬೇಕು. ಸೊ ಇಲ್ಲಿ ಮಾಡಿದರೆ 10.6 ನಮ್ದು ಲಾಂಗ್ವಾಲ್ ಲೆಂತ್ ಇದೆ, ಅದಕ್ಕೆ ನಾವು ಬ್ರೆಡ್ನ ಪ್ಲಸ್ ಮಾಡಿದ್ವಿ 10.9, ಸೊ 10.9 ಮೀಟರ್. ಸೊ ಅದ್ರದ್ದು ಬ್ರೆಡ್ 0.3 ಇದೆ. ಸೊ ನಮ್ದು ಹೈಟ್, ಸೊ ನಮ್ದು ಹೈಟ್ ಎಷ್ಟಿದೆ ಅಂತಂದ್ರೆ ನಮ್ದು ಬ್ರಿಕ್ ಮೇಸನ್ ಇದು 4.2 ಮೀಟರ್ ಇದೆ. ಸೊ 4.2 ಮೀಟರ್ ನಮ್ದು ಡೆಪ್ತ್. ಸೊ ಇದು 4 ಇಂಟು ಮಾಡಿದ್ರೆ 27.47 ಬರುತ್ತೆ. ಸೇಮ್ ಇದರಲ್ಲಿ ಕೂಡ ಅದೇ ರೀತಿ ಫಸ್ಟ್ ಶಾರ್ಟ್ವಾಲ್ಗೆ 6.3 ಇದೆ ಲೆಂತ್, ಅದ್ರಾಗ ಮೈನಸ್ ಬ್ರೆಡ್ ಬ್ರೆಡ್ 0.3 ಮೈನಸ್ ಮಾಡಿದ್ರೆ ನಮ್ಗೆ 6 ಮೀಟರ್ ಬರುತ್ತೆ. ಸೊ 6 ಮೀಟರ್ ಲೆಂತ್ ಬ್ರೆಡ್ 0.3 ಅದು ಹೈಟ್ ಕೂಡ ಸೇಮ್ 4.2, ಇದು 4 ಇಂಟು ಮಾಡಿದ್ರೆ ನಮ್ಗೆ 22.68 ಮೀಟರ್ ಕ್ಯೂಬ್ ಬರುತ್ತೆ. ಸೊ ಎರಡನ್ನ ಪ್ಲಸ್ ಮಾಡಿದ್ರೆ 50.148 ಮೀಟರ್ ಕ್ಯೂಬ್. ಇದು ಟೋಟಲ್ ನಮ್ದು ಬ್ರಿಕ್ ವರ್ಕ್ ಬಂದಿದೆ, ಬಟ್ ಇದ್ರಲ್ಲಿ ನಾವು ಟೋಟಲಿ ಬ್ರಿಕ್ನ ಪೂರ್ತಿ ನಾವು ಕನ್ಸ್ಟ್ರಕ್ಷನ್ ಮಾಡಲ್ಲ. ಇವಾಗ ನಾವು ಇದ್ರ ಟೋಟಲಿ ನಾವು ಬ್ರಿಕ್ ವರ್ಕ್ನ ಕನ್ಸ್ಟ್ರಕ್ಷನ್ ಮಾಡಲ್ಲ, ಯಾಕಂತಂದ್ರೆ ಇವಾಗ ವಿಂಡೋಸು ಡೋರ್ ಶೆಲ್ಸು ಇದಾವೆ. ಸೊ ಇದನ್ನ ನಾವು ಇಷ್ಟು ಬಿಟ್ಟು ಬ್ರೇಕ್ ವರ್ಕ್ನ ಕನ್ಸ್ಟ್ರಕ್ಷನ್ ಮಾಡ್ತೀವಿ. ಸೊ ಅದಕ್ಕೆ ನಾವು 4.2 ಮೀಟರ್ ಅಷ್ಟು ಕೂಡ ಬ್ರೇಕ್ನ ಕನ್ಸ್ಟ್ರಕ್ಷನ್ ಮಾಡಲ್ಲ. ಸೊ ವಿಂಡೋಗೆ ಇದೆಯಲ್ಲ, ಸೊ ಅದನ್ನ ನಾವು ರಿಡಕ್ಷನ್ ಮಾಡಬೇಕು. ಅವಾಗ ನಮಗೆ ಟೋಟಲ್ ಆಗಿ ಬ್ರೇಕ್ ವರ್ಕ್ನ ಕ್ವಾಂಟಿಟಿ ಕ್ವಾಂಟಿ. ಸೊ ಇವೆರಡನ್ನು ಇಷ್ಟು ಪ್ಲಸ್ ಮಾಡಿದ್ದಕ್ಕೆ ನಮಗೆ ಕ್ರಾಸ್ ಕ್ವಾಂಟಿಟಿ ಅಂತ ಕರಿತೀವಿ. ಸೊ 50.148 ಇದು ಮೀಟರ್ ಕ್ಯೂಬ್. ಇವಾಗ ನಾವು ರಿಡಕ್ಷನ್ ಮಾಡಬೇಕು ಡೋರ್ ವಿಂಡೋಸು. ಸೊ ನಾವು ರಿಡಕ್ಷನ್ ಒಳಗೆ ಡೋರ್ಸ್, ನಮ್ಮ ಡೋರ್ಸ್ ಎಷ್ಟಿದಾವೆ ಅಂದರೆ ಇಲ್ಲಿ ನೋಡಿ ಪ್ಲಾನಲ್ಲಿ ನಮ್ಮ ಡೋರ್ಸ್ ಎರಡಿದಾವೆ. ಸೊ ಎರಡು ಡೋರ್ಸು, ನಮ್ದು ವಿಂಡೋಸ್ ಎಷ್ಟಿದೆ 1, 2, 3, 4 ವಿಂಡೋಸ್ ಇದೆ. ಸೆಲ್ಸ್ ಎಷ್ಟಿದೆ 2 ಇದೆ. ಇಲ್ಲಿ ನೋಡಿ ಡೋರ್ಸ್ 2 ಇದಾವೆ, ವಿಂಡೋಸ್ 4 ಇದೆ. ಸೊ ಡೋರ್ದು ಮತ್ತು ವಿಂಡೋಸ್ದು ಲೆಂತ್ ಏನಿದೆಯಲ್ಲ ಅವ್ರು ಕೊಟ್ಟಿದ್ದಾರೆ ಸೈಜ್, ನಮ್ಮ ಡೋರ್ಸ್ ಎಷ್ಟಿದೆ 1.2 ಆಮೇಲೆ 2. ಅದೇ ರೀತಿ ಲೆಂತ್ನಲ್ಲಿ ನಾವು 1.2 ಮೀಟರ್ ಡೋರ್ದು. ಸೊ ಬಿಟ್ಟು ನಮ್ದು ವಾಲಿಂಗ್ನೆಸ್ ಎಷ್ಟಿರುತ್ತಲ್ಲ, ಸೊ ಡೋರ್ದು ಕೂಡ ಅಷ್ಟೇ ಇರುತ್ತೆ. ಸೊ 0.3 ಆಮೇಲೆ ಹೈಟ್ ಎಷ್ಟಿದೆ 2.1. ಸೊ ಅದೇ ರೀತಿ ವಿಂಡೋ ಸೈಜ್ ಎಷ್ಟಿದೆ, ಸೊ ಇಲ್ಲಿ ವಿಂಡೋ ಸೈಜ್ ಎಷ್ಟಿದೆ 1 ಮೀಟರ್ ಲೆಂತ್, ಸೊ 1.5 ಮೀಟರ್ ಡೆಪ್ತ್ ಇದೆ. ಸೊ ಅದೇ ರೀತಿ 1 ಮೀಟರ್ ಲೆಂತ್, 0.3 ಮೀಟರ್ ಬ್ರೆಡ್ತು, ಸೊ 1.5 ಮೀಟರ್ ಹೈಟು. ಸೊ ಇದು 4 ಇಂಟು ಮಾಡಿದ್ರೆ ಸೊ ಡೋರ್ದು 4 ಇಂಟು ಮಾಡಿದ್ರೆ 1.512 ಬರುತ್ತೆ. ಅದೇ ರೀತಿ ವಿಂಡೋದನ್ನು ಇಂಟು ಮಾಡಿದ್ರೆ 1.8 ಮೀಟರ್ ಇದೆ. ಸೊ ಸೆಲ್ದು ನೋಡೋಣ, ಸೆಲ್ ಕೂಡ 2 ಇದೆ. ಅದ್ರದ್ದು ಸೈಜ್ ಅಂದ್ರೆ ಸೈಜ್ ಎಷ್ಟಿದೆ 1 ಮೀಟರ್ ಇಂಟು 1.5 ಮೀಟರ್. ಅದೇ ರೀತಿ 1 ಇಂಟು 1.5 ಮೀಟರ್ ಡೆಪ್ತು, ಅದ್ರದ್ದು 0.2 ಮೀಟರ್ ನಮ್ದು ವಿತ್ ಇರುತ್ತೆ. ಯಾಕಂದ್ರೆ ಟೋಟಲ್ ವಾಲ್ ಅಂತಷ್ಟು ನಾವು ಕನ್ಸ್ಟ್ರಕ್ಷನ್ ಮಾಡಲ್ಲ, ಯಾಕಂದ್ರೆ ಕಪಾಟಿನ. ಸೊ ವಾಲ್ ಥಿಕ್ನೆಸ್ ಕಿಂತ ಒಳಗಡೆ. ಸೊ ನೋಡಿಲ್ಲ, ನಾವು ಸೆಲ್ಸ್ನ ಕೂತಿ ಟೋಟಲ್ ಬ್ರೆಡ್ ಅಷ್ಟು ನಾವು 0.3 ಇದೆ ಅಲ್ಲ. ಸೊ ಇದು ನಮ್ದು ವಾಲ್ ಥಿಕ್ನೆಸ್ 0.3 ಇದೆ. ಸೊ ಇದನ್ನು 0.3 ಅಷ್ಟು ನಾವು ಸೆಲ್ನ ಕೂತಿ ಕನ್ಸ್ಟ್ರಕ್ಷನ್ ಮಾಡಲ್ಲ, ಕಪಾಟನ್ನು ಸ್ವಲ್ಪ ಅಷ್ಟೇ 0.2 ಮೀಟರ್ ಅಷ್ಟೇ ಮಾತ್ರ ಮಾಡ್ತೀವಿ. ಅದಕ್ಕೆ ನಮ್ದು ಬ್ರೆಡ್ 0.2 ಮೀಟರ್. ಸೊ ಅದಕ್ಕೆ ನಾವು 0.2 ಮೀಟರ್ ಬರ್ತೀವಿ. ಸೊ 2 ನಂಬರ್ಸ್ ಆಫ್ ಶೆಲ್ಸು. ಸೊ ಇದ್ರ ಲೆಂತ್ 1 ಮೀಟರ್ ಇದೆ, 0.2 ಮೀಟರ್ ಬರ್ತಿದೆ, 1.5 ಮೀಟರ್ ಬರ್ತಿದೆ. ಸೊ ಈ 4 ಇಂಟು ಮಾಡಿದ್ರೆ 0.6 ಮೀಟರ್ ಕ್ಯೂಬ್ ನಮ್ದು ಕ್ವಾಂಟಿಟಿ ಬರ್ತಿದೆ. ಆವಾಗ ಇನ್ನಂತರ ಡಿಡಕ್ಷನ್ ಆಫ್ ಲಿಂಟಲ್. ಸೊ ನಾವು ಲಿಂಟಲ್ ಕೂಡ ಕನ್ಸ್ಟ್ರಕ್ಟ್ ಮಾಡ್ತೀವಿ. ಸೊ ಅದನ್ನ ನಾವು ಲಿಂಟಲ್ ಅದನ್ನು ಕೂಡ ಡಿಡಕ್ಷನ್ ಮಾಡಬೇಕು, ಲಿಂಟರ್ ಓವರ್ ಡೋರ್ಸ್. ಸೊ ಡೋರ್ಸ್ ಎಷ್ಟೇ ನಮ್ಮ 2 ಮೀಟರ್ ಇದೆ. ಅದೇ ರೀತಿ ನಾವು ಲಿಂಟಲ್ ಲೆಂತ್ ಇಷ್ಟಿದೆ ಅದನ್ನ ನೋಡೋಣ. ನಾವು ಲಿಂಟಲ್ ಲೈನ್ ಮತ್ತು ಅಸ್ಯೂಮಿಂಗ್ ದ 50 ಸೆಂಟಿಮೀಟರ್ ಥಿಕ್ ಲಿಂಟಲ್ ಆ್ಯಂಡ್ ಬಿಯರಿಂಗ್. ಬಿಯರಿಂಗ್ನ ನಾವು 50 ಸೆಂಟಿಮೀಟರ್ ಐದರ್ ಸೈಡ್ ನಾವು ಲಿಂಟಲ್ ನಾವು ಡೈರೆಕ್ಟ್ ಟೋಟಲ್. ಇವಾಗ ಇದು ಡೋರ್ ಇದೆ, ಸೊ ಡೋರ್ ನಮ್ದು ಲೆಂತ್ ಎಷ್ಟಿದೆ, ಡೋರ್ದು 1.2 ಮೀಟರ್ ಇದೆಯಲ್ಲ. ಸೊ ಇದು ನಮ್ದು ಪೂರ್ತಿ 1.2 ಮೀಟರ್ ಇದೆ.
ಸೊ ನಾವು ಇದನ್ನ ಚೆಸ್ಟ್ ಇಷ್ಟಕ್ಕೆ ನಾವು ಲಿಂಟಲ್ ಹಾಕಂಗಿಲ್ಲ. ಸೊ ಇಲ್ಲಿ ನಮ್ಗೆ ಸ್ವಲ್ಪ ಬಿಯರಿಂಗ್ ಬಿಡ್ತೀವಿ ನಾವು. ಸೊ ಹಿಂಗಿದೆಲ್ಲ ಸೊ ಇದಕ್ಕೆ ಇಲ್ಲಿ ಸರಿ ಇಲ್ಲಿ ಒಂದು 0.15 ಮೀಟರ್ ಅಷ್ಟು ಬಿಯರಿಂಗ್ ಬಿಟ್ಟು ಇಷ್ಟು ಲಿಂಟಲ್ ಹಾಕ್ತೀವಿ ನಾವು ಡೋರ್ ಮೇಲೆ. ಸೊ ಇದನ್ನ ನಾವು ಬಿಯರಿಂಗ್ ಕ್ಯಾಲ್ಕುಲೇಟ್ ಮಾಡ್ಬೇಕಾಗುತ್ತೆ. ಸೊ ಡೋರ್ ನಮ್ದು 1.2 ಇದೆ. ಸೊ ಅದಕ್ಕೆ ಎರಡು ಸೈಡ್ ಅಂದ್ರೆ 0.15 ಪ್ಲಸ್ 0.15. ಸೊ ನಮ್ದು ಟೋಟಲ್ ಎಷ್ಟು ಆಗುತ್ತೆ ಅಂದ್ರೆ 1.5 ಮೀಟರ್, 1.5 ಮೀಟರ್ ಲೆಂತ್ ಆಗುತ್ತೆ. ಸೊ ಅದಕ್ಕೆ ನಮ್ದು ಲಿಂಟಲ್ದು ಲೆಂತ್ 1.5 ಮೀಟರ್. ಸೊ ವಿಡ್ತ್ ಅಂತೂ 0.3 ಇದೆ. ಸೊ ಅದು ನಮ್ದು ತಿಕ್ನೆಸ್ ಲಿಂಟಲ್ ತಿಕ್ನೆಸ್ ಎಷ್ಟಿದೆ ಅಂತಂದ್ರೆ ಸೇಮ್ 0.15 ಮೀಟರ್ ಇದೆ. ಸೊ ಇದನ್ನ ನಾಲ್ಕು ಕ್ಯಾಲ್ಕುಲೇಟ್ ಇಂಟು ಮಾಡಿದ್ರೆ 0.135 ಮೀಟರ್ ಬರುತ್ತೆ. ಅದೇ ರೀತಿ ಲಿಂಟಲ್ ಓವರ್ ವಿಂಡೋ, ಸೊ ವಿಂಡೋದು ಸೇಮ್ ಇದೇ ರೀತಿ. ಸೊ ವಿಂಡೋದು ನಮ್ದು ಲೆಂತ್ ಎಷ್ಟಿದೆ, ಸೊ ವಿಂಡೋದ ಲೆಂತ್ ನಮ್ದು 1 ಮೀಟರ್ ಇದೆ. ಸೊ ಇದು ನಮ್ದು 1 ಮೀಟರ್ ಇದೆ. ಸೊ ಇದಕ್ಕೂ ಕೂಡ ನಾವು ಬಿಯರಿಂಗ್ ಇಲ್ಲಿಂದ 0.15 ಇಲ್ಲಿಗೆ 0.15 ಈ ತಗೊಂಡು ನಾವು ಲಿಂಟಲ್ ಹಾಕ್ತೀವಿ. ಸೊ ಸೇಮ್ ಅಂತಂದ್ರೆ ಎಷ್ಟು ಬರುತ್ತೆ, 1 + 0.15 + 0.15. ಸೊ ನಮ್ದು ಟೋಟಲ್ 1.3 ಆಗ್ತೈತೆ ಲೆಂತ್. ಆಮೇಲೆ ಅದ್ರ ಬೆಲ್ಟ್ 0.3, ಆಮೇಲೆ ಅದ್ರದ್ದು ಲಿಂಟಲ್ ಸೇಮ್ ತಿಕ್ನೆಸ್ 0.15 ಮೀಟರ್ ಲಿಂಟಲ್ ತಿಕ್ನೆಸ್ ಇದೆ. ಸೊ ಇದು ನಾಲ್ಕು ಇಂಟು ಮಾಡಿದ್ರೆ ನಮ್ದು 0.234, ಅಂದ್ರೆ 4 ನಂಬರ್ಸ್ ಇದಾವೆ, ಅದಕ್ಕೆ ಇಂಟು 4 ಮಾಡ್ತೀವಿ. ಏನಂತ ಇವಾಗ ಲಿಂಟಲ್ ಓವರ್ ಶೆಲ್ಸ್, ಸೊ ಶೆಲ್ಸ್ ಕೂಡ ಸೇಮ್ ಇದೇ ರೀತಿ. ಅದ್ರದ್ದು ನಮ್ದು 1 ಮೀಟರ್ ಇದೆ. ಸೊ ಬಿಯರಿಂಗ್ ಕೊಟ್ಟರೆ ಲಿಂಟಲ್ ಬಿಯರಿಂಗ್ ಕೊಟ್ಟರೆ 1.3 ಮೀಟರ್ ಲೆಂತ್ ಆಗುತ್ತೆ. ಸೇಮ್ 0.3, ಆಮೇಲೆ 0.15 ಮೀಟರ್ ತಿಕ್ನೆಸ್ ಇರುತ್ತೆ. ಸೊ ಇದು 4 ಇಂಟು ಮಾಡಿದ್ರೆ 0.117 ಮೀಟರ್ ಬರುತ್ತೆ. ಸೊ ಇವಾಗ ಇದರಲ್ಲಿ ಡಿಡಕ್ಷನ್ ಏನು ಮಾಡಬೇಕು ಅಂತಂದ್ರೆ ಈ ವಸ್ತುನ ಪ್ಲಸ್ ಮಾಡಿದ್ರೆ -4.398 ಮೀಟರ್ ಬಂತು. ಸೊ 50.148 ಬ್ಯಾಗ್ -4.398 ಮಾಡಿದ್ರೆ ನಮ್ದು ಟೋಟಲ್ ಬ್ರಿಕ್ ವರ್ಕ್ ಕ್ವಾಂಟಿಟಿ ಎಷ್ಟು ಬರುತ್ತೆ, 45.75 ಮೀಟರ್ ಕ್ಯೂಬ್.